ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಹಿಂದಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ವಚನಗಳ ಭಾವಸಂಗಮ ಎಂಬ ಪದ್ಯ ಭಾಗದ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ತರಗತಿಯಲ್ಲಿ ನಾವು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದ್ದಾವೆ. ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ? ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ? ಉತ್ತರ: ಹರನು ತನ್ನ ಭಕ್ತರಿಗೆ ಭಿಕ್ಷೆ ಬೇಡುವಂತೆ, ಚಿನ್ನವನ್ನು ಪರೀಕ್ಷಿಸುವಂತೆ, ಉಜ್ಜಿ ಒರೆದು ಚಂದನದಂತೆ ಅರೆದು ಕಬ್ಬನ್ನು ಕತ್ತರಿಸಿ ಹಿಂಡಿ ಹಿಪ್ಪೆ ಮಾಡುವ ರೀತಿಯಲ್ಲಿ ಪರೀಕ್ಷಿಸುತ್ತಾನೆ. ಎರಡನೇ ಪ್ರಶ್ನೆ: ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಪ್ರಭೆಯಾಗೋದು ಅಂದ್ರೆ ಬೆಳಗಾಗೋದು ಅಂತ. ಶಿವನ ಮೇಲಿರುವಂತಹ ಭಕ್ತಿಯ ಗೋಚರ ನಮ್ಗೆ ಯಾವಾಗುತ್ತೆ ಅಂತ ಹೇಳಂತಂದ್ರೆ, ನಿಂದಕರ ಅವಹೇಳನದ ಮಾತುಗಳಿಂದ ಶಿವನ ಮೇಲಿನ ಭಕ್ತಿ ಪ್ರಭೆಯಾಯಿತು. ಮುಂದಿನ ಪ್ರಶ್ನೆ: ಮಹಾಜ್ಞಾನದ ಆಚರಣೆ ಯಾವುದು? ಮಹಾಜ್ಞಾನದ ಆಚರಣೆ ಯಾವಾಗುತ್ತೆ? ಹಾಗಾದ್ರೆ ಒಳ್ಳೆಯ ನಡೆ ನುಡಿಗಳಿಂದ ಹಿಡಿದ ರಥವನ್ನು ಬಿಡದಿದ್ದರೆ ಅದೇ ಮಹಾಜ್ಞಾನದ ಆಚರಣೆಯಾಗುತ್ತದೆ. ಮುಂದಿನ ಪ್ರಶ್ನೆ: ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು? ನೋಡಿ, ಶಿವಶರಣನಾಗಿರ್ತಕ್ಕಂಥವನು ಯಾವ ಆಸೆಯನ್ನ ಹೊಂದಿದ್ರೆ ಅದನ್ನ ನರಕದಲ್ಲಿ ಅದ್ದಬೇಕು ಅಂತ ಹೇಳಂತದ್ದು ಸತ್ಯಕ್ಕಾಗಿ ಹೇಳ್ತಾರೆ ಅಂದ್ರೆ, ಪರರ ದ್ರವ್ಯಕ್ಕೆ ಆಸೆ ಮಾಡಿದರೆ. ಪರರು ಅಂದ್ರೆ ಬೇರೆಯವರು ಅಂತ ಹೇಳ್ತೀವಿ. ದ್ರವ್ಯ ಅಂದ್ರೆ ಸಂಪತ್ತು ಅಂತ. ನೋಡಿ, ಪರರ ದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಅಂತ ಹೇಳಿ ಹೇಳ್ತಾರೆ. ಮುಂದಿನ ಪ್ರಶ್ನೆ: ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ನೋಡಿ, ಹೊನ್ನು ಅಂದ್ರೆ ಸಂಪತ್ತು ಅಥವಾ ಬಂಗಾರ ಅಂತ ಆಗುತ್ತೆ. ವಸ್ತ್ರ ಅಂದ್ರೆ ಬಟ್ಟೆ. ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಹೊನ್ನು ವಸ್ತ್ರ ಪರಧನ ದಾರಿಯಲ್ಲಿ ಅಂದ್ರೆ ನಾವು ನಡೀತಾ ಇರುವಂತಹ ಮಾರ್ಗದಲ್ಲಿ ಏನಾದ್ರು ಬಿದ್ದಿದ್ದರೆ ಅದನ್ನು ನಾವು ಕೈ ಮುಟ್ಟಿ ಎತ್ತುವುದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಮುಂದಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಹರನು ತನ್ನ ಭಕ್ತರನ್ನು ಯಾವಾಗ ಕರ ಹಿಡಿದು ಎತ್ತಿಕೊಳ್ಳುವನು? ನೋಡಿ, ಕರ ಅಂದ್ರೆ ಕೈ ಅಂತ. ಕೈ ಹಿಡಿದು ಯಾವಾಗ ಆತ ತನ್ನ ಭಕ್ತರನ್ನ ಎತ್ಕೊಳ್ತಾನೆ ಅನ್ನುವಂತಹ ಪ್ರಶ್ನೆ. ಉತ್ತರ: ಶಿವನು ತನ್ನ ಭಕ್ತರನ್ನ ಅನೇಕ ರೀತಿಯಲ್ಲಿ ಪರೀಕ್ಷಿಸಿ ಯಾರ ಭಕ್ತಿ ನಿಜವೆಂದು, ಯಾವ ಶರಣನ ಭಕ್ತಿ ನಿಜವೆಂದು ಪರೀಕ್ಷಿಸಿ ತಿಳಿಯುವನು. ತನ್ನ ಭಕ್ತರಿಗೆ ಸಂಕಷ್ಟಗಳನ್ನ ಒಟ್ಟಿ ಭಿಕ್ಷೆ ಬೇಡುವಂತೆ ಮಾಡುವನು, ಮತ್ತೆ ಚಿನ್ನವನ್ನು ಪರೀಕ್ಷಿಸುವಂತೆ ಉಜ್ಜಿ ಒರೆದು ನೋಡುವನು, ಚಂದನದಂತೆ ಅರೆದು ನೋಡುವನು, ಕಪ್ಪನ್ನ ಕತ್ತರಿಸಿ ಹಿಂಡಿ ಹಿಪ್ಪೆ ಮಾಡುವ ರೀತಿಯಲ್ಲಿ ಪರೀಕ್ಷಿಸುತ್ತಾನೆ. ನೋಡಿ, ಹರನು ಈ ರೀತಿ ಕೊಟ್ಟಂತಹ ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ಗೆದ್ದು ಬೆದರದೆ ಬೆಚ್ಚದೆ ಇದ್ದರೆ ಆಗ ಕರುಣೆಯನ್ನ ತೋರಿ ನಮ್ಮ ಕೈ ಹಿಡಿದು ಎತ್ತಿಕೊಳ್ಳುವನು. ಅಂದರೆ ಭಕ್ತರ ಕಷ್ಟವನ್ನ ಹೋಗಲಾಡಿಸಿ ಅವರ ಉದ್ಧಾರ ಮಾಡುವನು ಎಂದು ಜೇಡರಾದ ಸಿಂಹಯ್ಯನವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಶಿವಾಚಾರದ ಪದವನ್ನ ತೋರಿಸಲು ಏನು ಮಾಡಬೇಕು? ಅಂದ್ರೆ ಶಿವಾಚಾರ ಅಂದ್ರೆ ಶಿವನ ಆಚಾರದ ಒಂದು ಪಥ, ಶಿವನ ವಿಚಾರವಾಗಿ ಅವರು ಶಿವನ ಮಾರ್ಗವನ್ನ ಭಕ್ತಿ ಮಾರ್ಗವನ್ನ ಅನುಸರಿಸುವ ಮಾರ್ಗವನ್ನ ತೋರಲು ಏನನ್ನ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸೂರ್ಯನು ಮುಳುಗಿದ ಮೇಲೆ ಉಂಟಾದ ಅಂಧಕಾರವನ್ನ ಹೋಗಲಾಡಿಸಲು, ಅಂಧಕಾರ ಅಂದ್ರೆ ಕತ್ತಲೆ ಅಂತ ಹೇಳ್ತೀವಿ. ಸೂರ್ಯನು ಮುಳುಗಿದ ಮೇಲೆ ಉಂಟಾದ ಅಂಧಕಾರವನ್ನ ಹೋಗಲಾಡಿಸಲು, ಚಂದ್ರನ ಪ್ರಭೆ ಉಂಟಾಗುವ ರೀತಿಯಲ್ಲಿ, ನಿಂದಕರ ಗುಣಿಯಿಂದ ಛೇಡಿಸುವಾಗ ಅಂದರೆ ಜನರ ಮಾತಿನಿಂದ ನೊಂದಾಗ ಶಿವ ಭಕ್ತಿಗೆ ಮನಸ್ಸನ್ನ ನೀಡಿದರೆ ಮನಸ್ಸು ತಿಳಿಯಾಗುವುದು. ಹೌದು ಇಲ್ಲ ಎಂದು ನ್ಯಾಯವಲ್ಲದ ಮಾತನ್ನು ಆಡುವವರು ತಮ್ಮ ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮವನ್ನ ತಾಳಬೇಕಾಗುತ್ತದೆ. ಈ ರೀತಿಯ ಅನೇಕ ಜನ್ಮಾಂತರಗಳಿಂದ ಅವರನ್ನ ಬಳಸದೆ ಶಿವಾಚಾರದ ಸನ್ಮಾರ್ಗವನ್ನ ತೋರಿಸುವ ಶಿವನೇ ಅಂತ ಹೇಳಿ ಮಡಿವಾಳ ಮಾಚಿಯನವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ನಡೆ ನುಡಿಗಳ ಬಗೆಗೆ ವಚನಗಾರ್ತಿಯಾಗಿರ್ತಕ್ಕಂತಹ ಮುಕ್ತಾಯತನ ಅಭಿಪ್ರಾಯವೇನು ಅಂತ. ನೋಡಿ, ಕೆಟ್ಟ ಮಾತುಗಳನ್ನಾಡಬಾರದು,
ಕಬ್ಬಿನ ಕೋಲಿನಂತೆ ಅಂತ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ಆ ವಚನದ ಸಾಲುಗಳನ್ನು ನಾವು ಗಮನಿಸಿದಾಗ ಇದು ನಮಗೆ ಅರ್ಥವಾಗುತ್ತೆ. ಬಟ್ಟೆ ಅಂತ ಹೇಳಿದ್ರೆ ಅರ್ಥ ಇಲ್ಲಿ ಮಾರ್ಗ. ನೋಡಿ, ಬಟ್ಟೆ ಅನ್ನುವಂತಹ ಪದಕ್ಕೆ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಮಾರ್ಗ. ಅದಕ್ಕೆ ನಾನಾರ್ಥಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದೇ ಪದ ಬೇರೆ ಬೇರೆ ಅರ್ಥವನ್ನ ನೀಡುವಂಥದ್ದು. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನಾನಾರ್ಥ ಅಂತ ಹೇಳಂತಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥವನ್ನ ನೀಡುವಂತಹ ಪದಗಳಿಗೆ ನಾವು ನಾನಾರ್ಥಗಳು ಅಂತ ಹೇಳ್ತೀವಿ, ಅಥವಾ ನಾನಾರ್ಥ ಪದಗಳು ಅಂತ ಹೇಳ್ತೀವಿ. ಇಲ್ಲಿ ಬಟ್ಟೆ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ನಾವು ಮೈ ಮೇಲೆ ಧರಿಸ್ಕೊಳ್ತಕ್ಕಂತಹ ಬಟ್ಟೆ ಅಥವಾ ವಸ್ತ್ರ ಅಂತ ನಾವು ಹೇಳ್ತೀವಿ, ಅದು ಸಮಾನಾರ್ಥಕ ಪದ ಆಗುತ್ತೆ. ಇಲ್ಲಿ ಬಟ್ಟೆ ಅನ್ನುವಂತಹ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಅದು ಏನಪ್ಪ ಅಂದ್ರೆ ಮಾರ್ಗ. ನೋಡಿ, ದಾರಿ ಅಥವಾ ಪಥ ಅಂತ ಹೇಳ್ತೀವಲ್ವಾ, ಆ ಅರ್ಥದನ್ನು ಆ ಅರ್ಥವನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ಪದ್ಯದ ವಚನ ಭಾಗದಲ್ಲಿ ಬಟ್ಟೆ ಅಂದ್ರೆ ಮಾರ್ಗ ಅನ್ನುವಂತಹ ಅರ್ಥವನ್ನ ಬಳಕೆ ಮಾಡಿದ್ದಾರೆ. ಮಿಸುನಿ ಅಂತ ಹೇಳಿದ್ರೆ ಚಿನ್ನ ಅಂತ ಹೇಳ್ತೀವಿ, ಅದು ಅದರ ಅರ್ಥವನ್ನ ಸೂಚಿಸ್ತಾ ಇದೆ. ಮುಕ್ತಾಯಕ್ಕ ಅನ್ನುವಂಥದ್ದು ಅಜಗಣ್ಣ ತಂದೆ, ಅಂದ್ರೆ ಮುಕ್ತಾಯಕನ ಅಂಕಿತ ನಾಮವನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಜಗಣ್ಣ ತಂದೆ ಅಂತ ಹೇಳಿ. ಹಾಗೇನೆ ಸತ್ಯಕ್ಕ ಎಂಬ ವಚನ ಗಾತಿಯ ಒಂದು ಅಂಕಿತ ನಾಮವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಶಂಭುಜಕ್ಕೇಶ್ವರ ಅಂತ ನಾವು ಹೇಳಬಹುದು. ನೋಡಿ, ಭಿಕ್ಷದಲ್ಲಿಪ್ಪೆನಾಗಿ, ಭಿಕ್ಷದಲ್ಲಿಪ್ಪೆನಾಗಿ ಅನ್ನುವಂತಹ ಪದವನ್ನ ಅವರು ಇಲ್ಲಿ ಬಿಡಿಸಿದ್ದಾರೆ. ಭಿಕ್ಷದಲ್ಲಿ ಅಧಿಕ್ ಇಪ್ಪೆನಾಗಿ ಅಂತ ಹೇಳೋದನ್ನು ಅದನ್ನು ಬಿಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅಹುದೆಂದಡೆ ಅನ್ನುವಂತಹ ಪದವನ್ನು ಕೂಡ ನಾವು ಬಿಡಿಸಿ ಬರೀಬೇಕಾಗುತ್ತೆ. ಯಾವ ರೀತಿಯಾಗಿ ಅಹುದು ಅಧಿಕ್ ಎಂದಡೆ ಅಂತ ಹೇಳೋದನ್ನ ಬಿಡಿಸಬೇಕಾಗುತ್ತೆ, ಅಹುದೆಂದಡೆ ಅಂತ. ಈಗ ಹಾಗಾದ್ರೆ ಮಕ್ಕಳೇ, ನಾವು ಇಲ್ಲಿವರೆಗೆ ಈ ವಚನಗಳ ಭಾವ ಸಂಗಮ ಅನ್ನುವಂತಹ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳ ಬಗ್ಗೆನೂ ಕೂಡ ಇಲ್ಲಿ ತಿಳ್ಕೊಂಡಿದ್ವಿ. ಈ ಪದ್ಯಭಾಗವನ್ನ ಚೆನ್ನಾಗಿ ಓದ್ಕೊಳ್ಳಿ, ಮತ್ತೆ ಅದರ ಸಾರಾಂಶವನ್ನ ಕೂಡ ತಿಳ್ಕೊಳ್ಳಿ. ಹಾಗೇನೆ ಇಲ್ಲಿ ಅದರ ಪ್ರಶ್ನೋತ್ತರಗಳನ್ನ ಕೂಡ ಒಮ್ಮೆ ನಿಮ್ಮ ನೋಟ್ಸ್ನಲ್ಲಿ ಬರೆದಿಟ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ. ಧನ್ಯವಾದಗಳು.